Varamabhayamudaram pustakanchaksharam Manivalaya manojnyaif panipadmair dadhana Sitavasana lalama kundamuktabhirama Vasatu shashinivasya vachivagdevatanaha. Sharadam chandramoolisham ratnagarbhaganeshwaram vidyatirtha gurumschaiva pranamami punah punaha. Sanatana dharmodharakarada Adi Shankara Bhagavat Padacharyaru E Desha Kandantaha Apratimiradantaha Tattva Vetrugadu Shankararantaha Abba Tattva Jnani Shankararantaha ಒಬ್ಬ ದ್ರಷ್ಟಾರ ಮತ್ತೊಬ್ಬರು ಈ ದೇಶದಲ್ಲಿ ಹುಟ್ಟಿರಲಿಲ್ಲ ಅವರು ಕೇವಲ 32 ವರ್ಷಗಳು ಈ ಭೂಮಿಯ ಮೇಲೆ ಕಾಣಿಸಿಕೊಂಡರು ಆದರೆ ಅವರು ಮಾಡಿರತಕ್ಕಂತಹ ಕೆಲಸ ನೂರಾರು ಜನರು ನೂರಾರು ವರ್ಷ ಇದ್ದರೂ ಕೂಡ ಮಾಡಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂತಹ ಕೆಲಸವನ್ನು ಅವರು ಮಾಡಿದರು ಕೇವಲ 8 ವರ್ಷಗಳಲ್ಲಿ ಸಮಸ್ತ ವೇದಗಳನ್ನು 12ನೇ ವರ್ಷ ಬರುವುದರೊಳಗೆ ಸಮಸ್ತ ಶಾಸ್ತ್ರಗಳನ್ನು ಸ್ವಾಧೀನಪಡಿಸಿಕೊಳ್ಳುವುದಂತನ್ನುವುದು ಊಹಿಸಲಿಕ್ಕೂ ಸಾಧ್ಯವಿಲ್ಲದಂತಹ ವಿಷಯ 16ನೇ ವರ್ಷ ಬರುವುದರೊಳಗೆ ಭಾಷ್ಯಗ್ರಂಥಗಳನ್ನು ಬರೆಯುವುದನ್ನುವುದು ನಂಬಲಿಕ್ಕೇ ಸಾಧ್ಯವಿಲ್ಲದ ವಿಷಯ ಅಂತಹ ಮಹಿಮ ಸಂಪನ್ನರಾದ ಆದಿಶಂಕರರು ಕೇವಲ ಭಾಷ್ಯಗ್ರಂಥಗಳನ್ನು ಬರೆಯುವುದು ಮಾತ್ರವಲ್ಲದೆ ಅನೇಕ ಪ್ರಕರಣಗಳನ್ನು ಸ್ತೋತ್ರಗಳನ್ನು ಬರೆದು ನಮಗೆ ಪರಮಾನುಗ್ರಹವನ್ನು ಮಾಡಿದರು ಅವರು ಬರೆದಿರತಕ್ಕಂತಹ ಪ್ರತಿಯೊಂದು ಪಂಕ್ತಿಯು ಅರ್ಥಗರ್ಭಿತವಾಗಿಯೂ ಪ್ರಬೋಧಜನಕವಾಗಿಯೂ ಇರತಕ್ಕಂಥದ್ದು ಅವರು ಬರೆದಿರತಕ್ಕಂತಹ ಆ ಗ್ರಂಥಗಳನ್ನಾಗಲಿ ಆ ಸ್ತೋತ್ರಗಳನ್ನಾಗಲಿ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನವನ್ನು ಪವಿತ್ರವಾಗಿಸಿಕೊಳ್ಳಬಹುದು ನಾವು ಜೀವನದಲ್ಲಿ ಅತ್ಯಂತವಾದಂತಹ ಉನ್ನತವಾದ ಮಟ್ಟವನ್ನು ಪಡೆಯಬಹುದು ಶಂಕರರ ದೃಷ್ಟಿ ಅತ್ಯಂತ ವಿಶಾಲವಾದದ್ದು ಅವರು ಸಂಕುಚಿತ ಮನೋಭಾವದವರಲ್ಲ ಅವರು ಎಲ್ಲರಿಗೂ ಹಿತವನ್ನು ಬಯಸಿದವರು ಪ್ರತಿಯೊಬ್ಬರಿಗೂ ಶ್ರೇಯೋ ಮಾರ್ಗವನ್ನು ಉಪದೇಶ ಮಾಡಿರತಕ್ಕಂತಹ ಮಹಾನುಭಾವರು ಅವರ ಆ ದೀರ್ಘದೃಷ್ಟಿ ಎಲ್ಲಿಯವರೆಗಿತ್ತು ಅಂತ ಕೇಳಿದರೆ ಕೇವಲ ತಮ್ಮ ಕಾಲದಲ್ಲಿ ಮಾತ್ರ ಜನಗಳಿಗೆ ಧರ್ಮೋಪದೇಶವನ್ನು ಮಾಡಿದರೆ ಸಾಲದು ನಿರಂತರವಾಗಿ ಧರ್ಮೋಪದೇಶ ನಡೀತಾನೆ ಇರಬೇಕು ಅದಕ್ಕೊಂದು ಶಾಶ್ವತವಾದ ವ್ಯವಸ್ಥೆಯನ್ನು ಮಾಡಬೇಕು ಎಂಬುವಂತಹ ಅತ್ಯಂತ ದೀರ್ಘದೃಷ್ಟಿಯನ್ನು ಪಡೆದಂತಹ ಅವರು ಈ ಶಾಶ್ವತವಾದ ಧರ್ಮ ಪ್ರಬೋಧ ನಡೆಯಬೇಕೆಂಬ ದೃಷ್ಟಿಯಿಂದ ಚತುರಾಮ್ಮನಾಯ ಪೀಠಸ್ಥಾಪನೆಯನ್ನು ಮಾಡಿದರು ಅದರಲ್ಲೂ
ಈ ದಕ್ಷಿಣಾಮ್ಮನಾಯ ಶೃಂಗೇರಿ ಶಾರದಾ ಪೀಠದಲ್ಲಿ ಅವರಿಗೆ ಒಂದು ವಿಶೇಷವಾದ ಅಭಿಮಾನವಿತ್ತು. ಯದ್ಯಪಿ ಸನ್ಯಾಸಿಗಳಾದವರಿಗೆ ಯಾವುದರಲ್ಲೂ ಅಭಿಮಾನ ಅಂತ ಅನ್ನೋದು ಇರುವುದಿಲ್ಲ, ಇರುವುದು ಸರಿಯೂ ಅಲ್ಲ. ಆದರೆ ಒಂದು ಉತ್ಕರ್ಷ ಅಂತನ್ನುವುದು ಒಂದು ಕಡೆಯಲ್ಲಿದ್ದರೆ ಆ ಉತ್ಕರ್ಷವನ್ನು ಮೆಚ್ಚತಕ್ಕಂತಹ ಸ್ವಭಾವ ಯಾರಿಗಾದರೂ ಇರಲೇಬೇಕು, ಅವ ಸನ್ಯಾಸಿಯಾಗಿರಲಿ ಯಾರೇ ಆಗಿರಲಿ. ಶೃಂಗೇರಿಯಲ್ಲಿ ಅವರೊಂದು ಅದ್ಭುತವಾದ ಉತ್ಕರ್ಷವನ್ನು ನೋಡಿದರು. ಪರಸ್ಪರ ವೈರಿಗಳಾಗಿರ್ತಕ್ಕಂತಹ ಎರಡು ಪ್ರಾಣಿಗಳು ಅತ್ಯಂತ ಮೈತ್ರಿಯಿಂದ ವರ್ತಿಸಿರತಕ್ಕಂತಹ ಒಂದು ಅದ್ಭುತವಾದ ಒಂದು ಸನ್ನಿವೇಶವನ್ನು ಅವರು ಕಂಡರು ಇಲ್ಲಿ. ಆ ಸನ್ನಿವೇಶವನ್ನು ನೋಡಿದ ಕೂಡಲೇ ಈ ಪ್ರದೇಶದ ಬಗ್ಗೆ ಅವರಿಗೆ ಅಪಾರವಾದಂತಹ ಒಂದು ಪ್ರೀತಿ ಉಂಟಾಯಿತು. ಪರಸ್ಪರ ವೈರಿಗಳಾದಂತಹ ಪ್ರಾಣಿಗಳು ಸಹ ತಮ್ಮ ವೈರವನ್ನು ಮರೆತು ಸ್ನೇಹದಿಂದ ಇರಬೇಕಾದರೆ ಈ ಪ್ರದೇಶ ಎಂತಹ ಪವಿತ್ರವಾಗಿರಬೇಕು, ಈ ಪ್ರದೇಶದ ಮಹತ್ವ ಎಂಥದ್ದಾಗಿರಬೇಕು ಎಂಬುದನ್ನು ಅವರು ಮನಗಂಡು ಈ ಪ್ರದೇಶದಲ್ಲಿ ನಾನು ಸಂಕಲ್ಪಿಸಿರತಕ್ಕಂತಹ ಈ ಧರ್ಮ ಪ್ರಚಾರ ಕೇಂದ್ರವನ್ನು ನಾನು ಸ್ಥಾಪಿಸಿದರೆ ಇದು ನಿರಂತರವಾಗಿ ನಡೆಯುತ್ತದೆ ಎಂಬತಕ್ಕಂತಹ ದೃಢವಾದ ನಿರ್ಣಯವನ್ನು ಮಾಡಿಕೊಂಡವರಾಗಿ ತಮ್ಮ ದಕ್ಷಿಣಾಮ್ಮನಾಯ ಪೀಠವನ್ನು ಈ ಪ್ರದೇಶದಲ್ಲಿ ಸ್ಥಾಪನೆ ಮಾಡಿದರು. ಅದರಲ್ಲೂ ಅವರಿಗೆ 4 ಜನ ಶಿಷ್ಯರುಗಳಿದ್ದರು. ಪದ್ಮಪಾದರು, ಸುರೇಶ್ವರರು, ಹಸ್ತಾಮಲಕರು, ತೋಟಕರು ಎಂಬುದಾಗಿ. ಈ 4 ಜನರಲ್ಲಿ ಸುರೇಶ್ವರರೆಂಬತಕ್ಕಂಥವರ ಯೋಗ್ಯತೆ ಬಹಳ ಉತ್ಕೃಷ್ಟವಾದ ಯೋಗ್ಯತೆಯಾಗಿತ್ತು. ಶಂಕರರ ಶಿಷ್ಯರಲ್ಲಿ ಮಿಕ್ಕ 3 ಜನ ಶಿಷ್ಯರು ಶಂಕರರನ್ನು ಆಶ್ರಯಿಸಿದರು. ಸುರೇಶ್ವರರನ್ನು ಶಂಕರರು ತಮ್ಮವರನ್ನಾಗಿಸಿಕೊಂಡರು. ಆ ಮಿಕ್ಕ 3 ಜನರಿಗೂ ಸುರೇಶ್ವರರಿಗೂ ವ್ಯತ್ಯಾಸ, ಪದ್ಮಪಾದರು ಶಂಕರರನ್ನು ಆಶ್ರಯಿಸಿ ತಮ್ಮ ಕೃಪೆಗೆ ನನ್ನನ್ನು ಪಾತ್ರನನ್ನಾಗಿಸಬೇಕು ಅಂತ ಪ್ರಾರ್ಥಿಸಿದರು. ಅದೇ ರೀತಿಯಾಗಿ ತೋಟಕರು ಸಹ ಶಂಕರರನ್ನು ಅನೇಕ ವರ್ಷಗಳ ಕಾಲ ಸೇವೆ ಮಾಡಿ ಶಂಕರರ ಕೃಪೆಗೆ ಪಾತ್ರರಾದರು. ಹಸ್ತಾಮಲಕರ ವಿಷಯವೂ ಕೂಡ ಆ ಶ್ರೀವಲಿ ಗ್ರಾಮದಲ್ಲಿ ಶಂಕರರು ದಯಮಾಡಿಸಿರತಕ್ಕಂತಹ ಸಂದರ್ಭದಲ್ಲಿ ಆ ಹಸ್ತಾಮಲಕರ ಪೂರ್ವಾಶ್ರಮದ ತಂದೆ ತಾಯಿಗಳು ಅವರ ದರ್ಶನ ಮಾಡಿ ಮೂಕನಂತೆ ಜಡನಂತೆ ಇದ್ದಂತಹ ಆ ಹುಡುಗನನ್ನು ಶಂಕರರಿಗೆ ತೋರಿಸಿದಾಗ ಶಂಕರರು ತಮ್ಮ ಕಟಾಕ್ಷ ಪ್ರಭಾವದಿಂದ ಆ ಹುಡುಗನನ್ನು, ಆ ಬ್ರಹ್ಮಚಾರಿಯನ್ನು ಮಹಾವೇದಾಂತಿಯನ್ನಾಗಿಸಿ ಅನುಗ್ರಹಿಸಿದರು. ಈ 3 ಜನರು ಕೂಡ ಶಂಕರರನ್ನು ಆಶ್ರಯಿಸಿದರು. ಆದರೆ ಸುರೇಶ್ವರರು ಇದ್ದಲ್ಲಿಗೆ ಶಂಕರರು ಹೋಗಿ ಅವರನ್ನು ವಾದದಲ್ಲಿ ಸೋಲಿಸಿ ಅವರಿಗೆ ವೇದಾಂತ ತತ್ವವನ್ನು ಉಪದೇಶಿಸಿ ಅವರಿಗೆ ಯತ್ಯಾಶ್ರಮವನ್ನು ನೀಡಿ ಅವರನ್ನು ತಮ್ಮ ಶಿಷ್ಯರನ್ನಾಗಿಸಿಕೊಂಡರು. ಇದು ಶಂಕರರ 4 ಶಿಷ್ಯರ ಪೈಕಿ ಸುರೇಶ್ವರರಲ್ಲಿದ್ದಂತಹ ಒಂದು ವೈಶಿಷ್ಟ್ಯ. ಅಂತಹ ಸುರೇಶ್ವರರ ಬಗ್ಗೆ ಶಂಕರರಿಗೆ ಅಪಾರವಾದಂತಹ ಪ್ರೀತಿ ಇತ್ತು, ವಾತ್ಸಲ್ಯವಿತ್ತು, ಅಭಿಮಾನವಿತ್ತು. ಅವರನ್ನು ಈ ಪೀಠದಲ್ಲಿ ಮೊಟ್ಟಮೊದಲನೆಯ ಆಚಾರ್ಯರನ್ನಾಗಿ ಮಾಡಿದರು. ಅದು ಶಂಕರರು ಈ ಪೀಠದ ಬಗ್ಗೆ ಇಟ್ಟಿರತಕ್ಕಂತಹ ಒಂದು ಪ್ರೀತಿ, ಅಭಿಮಾನ, ವಾತ್ಸಲ್ಯ. ಆ ಸುರೇಶ್ವರರು ಸಕಲ ಶಾಸ್ತ್ರಗಳಲ್ಲೂ ನಿಷ್ಣಾತರು.
ಆಚಾರ ಸಂಪನ್ನರು, ಶಿಷ್ಯಾನುಗ್ರಹ ತತ್ಪರರು, ಸರ್ವವಿಧದಲ್ಲೂ ಶಂಕರರು ಯಾವ ಲಕ್ಷಣಗಳನ್ನು ತಾವು ಸ್ಥಾಪಿಸಿರತಕ್ಕಂತಹ ಪೀಠದ ಅಧಿಪತಿಗೆ ಇರಬೇಕು ಅಂತ ಅಪ್ಪಣೆ ಮಾಡಿದರೋ ಆ ಸಮಸ್ತ ಲಕ್ಷಣ ಲಕ್ಷಿತರಾಗಿ ಇದ್ದಂತಹವರು ಸುರೇಶ್ವರರು. ಅವರು ಈ ಪೀಠದ ಪ್ರಥಮಾಚಾರ್ಯರಾಗಿ ಈ ಪೀಠವನ್ನು ನಡೆಸಿದರು. ನಂತರ ಅವರ ಶಿಷ್ಯರುಗಳು ನಿತ್ಯಬೋಧಘನರಿಂದ ಹಿಡಿದು ನಮ್ಮ ಗುರುಗಳವರೆಗೆ ಎಲ್ಲವರೂ ಅವರಂತೆ ಪಂಡಿತರು, ಶಿಷ್ಯಾನುಗ್ರಹ ತತ್ಪರರು, ಸಂಚಾರ ನಿರತರು, ಧರ್ಮ ಪ್ರಚಾರಕರು, ತತ್ವೋಪದೇಶಕರು ಆಗಿ ಆದರ್ಶರಾದಂತಹ ಪೀಠಾಧಿಪತಿಗಳು ಎಂಬುವಂತಹ ಹೆಸರನ್ನು ಪಡೆದರು. ಇಂತಹ ಒಂದು ಉಜ್ವಲವಾದ ಪರಂಪರೆ ಈ ಪೀಠದಲ್ಲಿ ಬೆಳೆದು ಬಂತು. ಈ ಪರಂಪರೆಯಲ್ಲಿ ಬಂದಂತಹ ಪ್ರತಿಯೊಬ್ಬ ಗುರುಗಳು ತಮಗೆ ಶಂಕರರು ಯಾವ ಕರ್ತವ್ಯವನ್ನು ವಿಧಿಸಿದರೋ ಆ ಕರ್ತವ್ಯದ ಬಗ್ಗೆಯೇ ಗಮನವನ್ನು ಹರಿಸಿದರು. ಈ ಪೀಠದ ಸ್ಥಾಪಕರ ಅಭಿಪ್ರಾಯವನ್ನು, ಉದ್ದೇಶವನ್ನು, ಅಪ್ಪಣೆಯನ್ನು ನೆರವೇರಿಸಬೇಕಾದದ್ದು ನಮ್ಮ ಕರ್ತವ್ಯ ಎಂಬತಕ್ಕಂತಹ ಏಕಮಾತ್ರ ದೃಷ್ಟಿ ಉಳ್ಳವರಾಗಿದ್ದರು. ವಿದ್ಯಾರಣ್ಯರು ಕರ್ನಾಟಕ ಸಿಂಹಾಸನ ಪ್ರತಿಷ್ಠಾಪನಾಚಾರ್ಯರಾಗಿ ಜಗತ್ತಿನಲ್ಲಿಯೇ ಮಹಾದ್ಭುತ ವ್ಯಕ್ತಿ ಅಂತ ಹೆಸರನ್ನು ಪಡೆದಿರುವುದೂ ಸಹ ಶಂಕರರು ಧರ್ಮ ಪ್ರಚಾರಕ್ಕಾಗಿ ಈ ಪೀಠವನ್ನು ಸ್ಥಾಪಿಸಿದರು. ಈಗ ಆ ಧರ್ಮವು ಅತ್ಯಂತ ಹ್ರಾಸವನ್ನು ಹೊಂದಿದ್ದರಿಂದ ಆ ಧರ್ಮವನ್ನು ಪುನರುದ್ಧರಿಸಬೇಕಾದದ್ದು ನನ್ನ ಕರ್ತವ್ಯ. ಆಗಲೇ ಶಂಕರರ ಅಪ್ಪಣೆಯನ್ನು ನಾನು ಪಾಲಿಸಿದಂತಾಗುತ್ತದೆ ಎಂಬ ಭಾವನೆಯಿಂದ ಈ ಧರ್ಮವನ್ನು ಪುನರುದ್ಧರಿಸಬೇಕಾದರೆ ಒಂದು ಹಿಂದೂ ಸಾಮ್ರಾಜ್ಯವನ್ನು ದಕ್ಷಿಣ ಭಾರತದಲ್ಲಿ ಸ್ಥಾಪಿಸಬೇಕು ಎಂಬತಕ್ಕಂತಹ ಉದ್ದೇಶವುಳ್ಳವರಾಗಿ ಆ ಕಾರ್ಯವನ್ನು ಮಾಡಿದರು. ನೃಸಿಂಹಭಾರತಿ ಮಹಾಸಚ್ಚಿದಾನಂದ ಶಿವಾಭಿನವ ನೃಸಿಂಹಭಾರತಿ ಮಹಾಸ್ವಾಮಿಗಳು ಮಾಡಿರತಕ್ಕಂತಹ ಪರಮಾದ್ಭುತವಾದ ಕೆಲಸಗಳೆಲ್ಲವೂ ಕೂಡ ಶಂಕರರ ಅಪ್ಪಣೆಯನ್ನು ಪಾಲಿಸುವ ಸಲುವಾಗಿ, ಶಂಕರರ ಧರ್ಮಸ್ಥಾಪನೆ, ಧರ್ಮ ಪ್ರಬೋಧ, ವೇದಾಂತ ತತ್ವ ಪ್ರಬೋಧ ಇದನ್ನು ಮಾಡಬೇಕು ಅಂತ ನಮಗೆ ಅಪ್ಪಣೆ ಮಾಡಿದ್ದರು. ಇದನ್ನು ನಾವು ಮಾಡಬೇಕಾದರೆ ಇಂಥಿಂಥ ಕೆಲಸಗಳನ್ನು ನಾವು ಮಾಡಬೇಕು. ಈ ವಿಜಯಯಾತ್ರೆಯನ್ನು ಮಾಡಿದರು. ಯಾತಕ್ಕೆ ಮಾಡಿದರು? ಜನರಿಗೆ ಧರ್ಮ ಪ್ರಬೋಧವನ್ನು ಮಾಡುವ ಸಲುವಾಗಿ. ಶಿಷ್ಯನಾದವನು ಸದಾ ಗುರುಗಳ ಅಪ್ಪಣೆಯನ್ನು ಪಾಲಿಸಬೇಕು, ಗುರುವಾದವನು ಶಿಷ್ಯನಿಗೆ ಸದಾ ಧರ್ಮತತ್ವ ಪ್ರಬೋಧವನ್ನು ಮಾಡಬೇಕು. ನಮ್ಮ ಗುರುಗಳು ಹೇಳ್ತಾ ಇದ್ದರು, ನಾನು ನನ್ನ ಸನ್ಯಾಸವಾದ ಪ್ರಾರಂಭ ಸಮಯದಲ್ಲಿ ಯಾತ್ರೆಯಲ್ಲಿದ್ದಾವಾಗ ಉಪನ್ಯಾಸ ಮಾಡಬೇಕು ಅಂತ ಶಿಷ್ಯರುಗಳು ಕೇಳ್ತಿದ್ದಾಗ ನಾನು ಸ್ವಲ್ಪ ಹಿಂಜರಿಯುತ್ತಿದ್ದೆ, ಇಲ್ಲ ನನ್ನ ಕೈಲಾಗುವುದಿಲ್ಲ ಅಂತ. ಆ ಗುರುಗಳು ಹೇಳಿದರು, ಅಪ್ರವಕ್ತಾರಮಾಚಾರ್ಯಂ, ಆಚಾರ್ಯನಾಗಿ ಯಾವನು ಪ್ರವಚನ ಮಾಡುವುದಿಲ್ಲವೋ ಅಂಥವನನ್ನು ತ್ಯಜಿಸಬೇಕು ಅಂತಿದೆ. ನೀವು ಇದಕ್ಕೇನಾದರೂ ಹಿಂದೆ ಇಟ್ಟು ಹಾಕಿದ್ದೀರಿ ಅಂತಂದರೆ ನಿಮ್ಮ ಕರ್ತವ್ಯದಿಂದ ಹಿಂದೆ ಸರಿದಂತಾಗುತ್ತದೆ. ಆದ್ದರಿಂದ ಪ್ರವಚನ ವಿಷಯದಲ್ಲಿ ನೀವು ಸರ್ವಥೇಪಿ ಹಿಂದೆ ಸರಿಯಬಾರದು ಅಂತ ನಮ್ಮ ಗುರುಗಳ ಪ್ರಾರಂಭ ಕಾಲದಲ್ಲಿ ನಮಗೆ ಅಪ್ಪಣೆ ಮಾಡಿದರು. ಹಾಗಾಗಿ ಈ ಆಚಾರ್ಯ ಸ್ಥಾನದಲ್ಲಿ ಇರತಕ್ಕಂಥವನು ಸದಾ ಧರ್ಮ ಪ್ರಬೋಧವನ್ನು ಮಾಡಬೇಕು ಶಿಷ್ಯಜನರಿಗೆ. ಶಿಷ್ಯಜನರಿಗೆ ಗುರುಗಳಲ್ಲಿ ಇರತಕ್ಕಂತಹ ಆ ಶ್ರದ್ಧಾಭಕ್ತಿಗಳು ಆ ಗುರುಗಳಿಂದ ಉಪದಿಷ್ಟವಾದಂತಹ ಧರ್ಮದ ಆಚರಣೆಗೆ ಪ್ರೇರಕವಾಗುತ್ತದೆ. ಆ ಶ್ರದ್ಧಾಭಕ್ತಿಗಳು ಇಲ್ಲದವನ ವಿಷಯ ನಾವೇನು ಹೇಳಲಿಕ್ಕಾಗೋದಿಲ್ಲ. ಆದರೆ ಶಿಷ್ಯನಾದವನು ಸದಾ ಗುರುವಿನಲ್ಲಿ ಅಪಾರವಾದಂತಹ ಶ್ರದ್ಧಾಭಕ್ತಿಗಳನ್ನು ಇಟ್ಟುಕೊಂಡಿರತಕ್ಕಂಥವನಾಗಿರಬೇಕು.
ಭಗವಂತ ಭಗವದ್ಗೀತೆಯಲ್ಲಿ ಅಪ್ಪಣೆ ಮಾಡಿದಂತೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷ್ಯಂತಿತೆ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ ಗುರುಗಳಿಗೆ ನಮಸ್ಕರಿಸಿ ಗುರುಗಳಿಗೆ ಸೇವೆ ಮಾಡಿ ಗುರುಗಳಲ್ಲಿ ನಿನ್ನ ಜಿಜ್ಞಾಸೆಯನ್ನು ತಿಳಿಸಿ ನಿನ್ನ ಜಿಜ್ಞಾಸೆಗೆ ಉತ್ತರವನ್ನು ಪಡೆಯಬೇಕು ಅಂತ ಭಗವಂತ ಗೀತೆಯಲ್ಲಿ ಅಪ್ಪಣೆ ಮಾಡಿದ್ದಾರೆ. ಅಂದರೆ ಪರಿಣಿಪಾತ ಪರಿಪ್ರಶ್ನೆ ಸೇವೆ ಇರಬೇಕು ಅಂತಂದರೆ ಆ ಒಂದು ಅಪರಿಮಿತವಾದಂತಹ ಶ್ರದ್ಧಾ ಭಕ್ತಿಗಳು ಇದ್ದವನಿಗೆ ಮಾತ್ರ ಅದು ಸಾಧ್ಯವಾಗುತ್ತೆ. ಹಾಗಾಗಿ ಆ ಶ್ರದ್ಧಾಭಕ್ತಿಗಳು ಇರತಕ್ಕಂತಹ ಶಿಷ್ಯನಿಗೆ ಪ್ರಬೋಧ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಈ ದೃಷ್ಟಿಯಿಂದಲೇ ನಾವು ಯಾತ್ರೆಯನ್ನು ಮಾಡುವುದು, ಸಂಚಾರವನ್ನು ಮಾಡುವುದು. ಸಂಚಾರದಲ್ಲಿ ಪ್ರಮುಖವಾದಂತಹ ವಿಚಾರ ಅಂತಂದರೆ ಗುರುಗಳ ಧರ್ಮೋಪನ್ಯಾಸ, ಧರ್ಮ ಪ್ರಬೋಧ. ಯಾವ ಊರಿಗೆ ಹೋದರೂ ಕೂಡ ಗುರುಗಳು ಮೊಟ್ಟ ಮೊದಲಿಗೆ ಶಿಷ್ಯರಿಗೆ ಧರ್ಮೋಪದೇಶವನ್ನು ಮಾಡಬೇಕು, ಧರ್ಮ ಪ್ರಬೋಧವನ್ನು ಮಾಡಬೇಕು. ನಂತರ ಪ್ರತ್ಯೇಕವಾಗಿ ಬಂದು ಗುರುಗಳಲ್ಲಿ ತಮ್ಮ ಜಿಜ್ಞಾಸೆಯನ್ನು ನಿವೇದಿಸಿಕೊಳ್ತಕ್ಕಂತಹ ಶಿಷ್ಯರಿಗೆ ತಮ್ಮ ಜಿಜ್ಞಾಸೆಯನ್ನು ಪರಿಹರಿಸಲೂ ಬೇಕು. ಆ ಗುರುಗಳಿಂದ ಉಪದಿಷ್ಟವಾದಂತಹ ತತ್ವವನ್ನು ಶಿಷ್ಯನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಆವಾಗ ಅವನ ಜಿಜ್ಞಾಸೆ ನಿವೃತ್ತವಾಗುತ್ತದೆ, ಅವನಿಗೆ ಶಾಂತಿಯು ಸಿಗುತ್ತದೆ. ಆದರೆ ಗುರುಗಳನ್ನು ಪರೀಕ್ಷೆ ಮಾಡುವ ಸಲುವಾಗಿ ಯಾವನಾದರೂ ಬಂದರೆ ಮಾತ್ರ ಅವನಿಗೆ ಸರಿಯಾದ ಉತ್ತರ ಸಿಕ್ಕುವುದಿಲ್ಲ. ನಮ್ಮ ದೊಡ್ಡ ಗುರುಗಳು, ನಮ್ಮ ಪರಮ ಗುರುಗಳು ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳು ವಿವೇಕ ಚೂಡಾಮಣಿ ಬಗ್ಗೆ ಅಪಾರವಾದಂತಹ ಅವರಿಗೆ ಪ್ರೀತಿ ಇತ್ತು. ಆ ವಿವೇಕ ಚೂಡಾಮಣಿಗೆ ಅದ್ಭುತವಾದಂತಹ ವ್ಯಾಖ್ಯಾನವನ್ನು ಬರೆದರು. ಒಬ್ಬ ಶಿಷ್ಯ ಅವರಲ್ಲಿಗೆ ಬಂದು ವಿವೇಕ ಚೂಡಾವಣೆಯ ಒಂದು ಶ್ಲೋಕವನ್ನು ಹೇಳಿ ಇದಕ್ಕೆ ತಮ್ಮ ವಿವರಣೆ ಬೇಕು ಅಂತ ಕೇಳಿದ್ನಂತೆ. ಅವನ ಅಭಿಪ್ರಾಯವೇ ವಿವೇಕ ಚೂಡಾವಣೆ ಅಂದ ಕೂಡಲೇ ಅವರು ಯಾವ ಶ್ಲೋಕ ಕೇಳಿದ್ರು ತಕ್ಷಣ ಹೇಳಿಬಿಡ್ತಾರೆ ಅಂತ. ಆಗ ಗುರುಗಳು ಕೇಳಿದ್ರಂತೆ, ಈ ಶ್ಲೋಕದಲ್ಲಿ ನಿನಗೆ ಅರ್ಥವಾಗದೇ ಇರತಕ್ಕಂಥ ಭಾಗ ಹೇಳು, ಅದನ್ನು ಹೇಳ್ತೇನೆ ಅಂತ. ಅಲ್ಲ, ನನಗೆ ಶ್ಲೋಕ ಅರ್ಥ ಆಗಿದೆ, ತಂಬಾಯಿಂದ ಕೇಳೋಣ ಅಂತ ಬಂದೆ ಅಂದಂತೆ. ಅದೇನು ಬೇಕಾಗಿಲ್ಲ, ನೀನು ಧಾರಾಳವಾಗಿ ಹೊರಟೋಗ್ಬೋದು ಅಂದರು. ನೀನು ನಮ್ಮನ್ನು ಪರೀಕ್ಷೆ ಮಾಡುವುದಕ್ಕಾಗಿಯೋ ಅಥವಾ ಏನೋ ಒಂದು ವಿನೋದಕ್ಕಾಗಿಯೋ ಕೇಳ್ತೀನಿ ಅಂತಂದರೆ ನಿನಗೆ ಉತ್ತರ ಸಿಕ್ಕುವುದಿಲ್ಲ. ನೀನು ನಿಜವಾದ ಜಿಜ್ಞಾಸುವಾಗಿ, ನಿಜವಾದ ಒಂದು ವಿನೀತನಾಗಿ ನೀನು ಬಂದರೆ ನಿನಗೆ ಉತ್ತರ ಸಿಕ್ಕುತ್ತದೆ. ಹಾಗೆಯೇ ಈ ಪೀಠದಲ್ಲಿ ಬಂದಂತಹ ಎಲ್ಲ ಗುರುಗಳು ಸಹ ನಿಜವಾದ ಜಿಜ್ಞಾಸುಗಳಿಗೆ, ನಿಜವಾದ ವಿನೀತರಾದ ಶಿಷ್ಯರುಗಳಿಗೆ ಉಪದೇಶವನ್ನು ಮಾಡಿ ಅನುಗ್ರಹಿಸಿದರು. ಅದಕ್ಕೆ ನಮ್ಮ ಪರಮಗುರುಗಳ ಕಾಲದಲ್ಲಿ ಅವರು ಅಂತರ್ಮುಖರಾಗಿದ್ದಾವಾಗ ಅನೇಕ ಜನ ಬರ್ತಾ ಇದ್ದರು, ಅವ್ರಿಗೆ ದರ್ಶನ ಆಗ್ತಾ ಇರಲಿಲ್ಲ. ಆಗ ಮಠದ ಅಧಿಕಾರಿಗಳು ಒಂದು ಸಲ ಗುರುಗಳು ಬಹಿರ್ಮುಖರಾದ ಸಂದರ್ಭದಲ್ಲಿ ವಿಜ್ಞಾಪನೆ ಮಾಡಿದರಂತೆ, ತಾವು ಹೀಗೆ ಸದಾ ಅಂತರ್ಮುಖರಾಗಿದ್ದರೆ ಶಿಷ್ಯ ಜನರಿಗೆ ದರ್ಶನವೇ ಆಗ್ತಾ ಇಲ್ಲ, ಬಹಳ ನಿರಾಶರಾಗಿ ಶಿಷ್ಯ ಜನರು ಹಿಂತಿರುಗ್ತಾ ಇದ್ದಾರೆ. ಹೀಗೆ ಶಿಷ್ಯ ಜನರು ನಿರಾಶರಾಗಿ ಹಿಂತಿರುಗ್ತಾ ಇದ್ದರೆ ಅದು ಮಠಕ್ಕೆ ಒಳ್ಳೆಯದಲ್ಲ, ಆದ್ದರಿಂದ ತಾವು ಶಿಷ್ಯಾನುಗ್ರಹ ತತ್ಪರರಾಗಬೇಕು ಅಂತ. ಆಗ ಗುರುಗಳು ಹೇಳಿದ್ರಂತೆ, ಈ ಶಿಷ್ಯರೆಲ್ಲ ಯಾತಕ್ಕಾಗಿ ಬರ್ತಾ ಇದ್ದಾರೆ? ನಾನು ವೈದ್ಯ ಅಂತಲೂ ಮಾಂತ್ರಿಕ ಅಂತಲೂ ತಿಳ್ಕೊಂಡು ಬರ್ತಾ ಇದ್ದಾರೆ. ಏನೋ ಕಾಯಿಲೆ ಕಸ ಅದಕ್ಕೆ ವಾಸಿ ಮಾಡೋದಕ್ಕೇನಾದರೂ ಹೇಳಿ, ಅಥವಾ ಏನೋ ಭೂತ ಪಿಶಾಚ ಹಿಡಿದಿದೆ ಅದನ್ನು ಪರಿಹಾರ ಮಾಡೋದಕ್ಕೇನಾದರೂ ಮಾರ್ಗ ಹೇಳಿ ಅಂತ. ನನ್ನನ್ನು ಮಾಂತ್ರಿಕ ವೈದ್ಯ ಅಂತ ಹಿಡ್ಕೊಂಡು ಬರ್ತಿದ್ದಾರೆ. ಮಾಂತ್ರಿಕರು ವೈದ್ಯರು ಬೇಕಾದಷ್ಟು ಜನ ಇದ್ದಾರೆ. ಆದರೆ ನಿಜವಾದ ಜಿಜ್ಞಾಸೆಯಿಂದ ಯಾರು ಬರ್ತಿದ್ದಾನೋ ಅವನಿಗೆ ನಮ್ಮಿಂದ ಮಾರ್ಗದರ್ಶನ ಸಿಗ್ತಾನೆ ಇದೆ, ನೀವೇನು ಗಾಬರಿ ಪಡಬೇಕಾಗಿಲ್ಲ ಅಂದ್ರಂತೆ. ಅಂದರೆ ಗುರುಗಳ ಕರ್ತವ್ಯ ನಿಜವಾದ ಜಿಜ್ಞಾಸುವಾದವನ ಜಿಜ್ಞಾಸೆಯನ್ನು ನೀಗಿಸಬೇಕು ಅಂತನ್ನುವುದೇ ಹೊರತು ಬೇರೆ ಯಾವುದು ನಮ್ಮ ಕರ್ತವ್ಯ ಅಲ್ಲ ಎಂಬುದನ್ನು ಅತ್ಯಂತ ಸ್ಪಷ್ಟವಾಗಿ ತಿಳ್ಕೊಂಡಿರತಕ್ಕಂತಹ ಗುರುಗಳು ಈ ಪೀಠದಲ್ಲಿದ್ದರು. ಏನಕ್ಕೇನ ಪ್ರಕಾರ ನಾನು ಪ್ರಸಿದ್ಧಿ ಪಡೆಯಬೇಕು ಎಂಬ ಭಾವನೆಯಿಂದ ಈ ಮಠದಲ್ಲಿ ಯಾವ ಸ್ವಾಮಿಗಳು ಬಂದಿಲ್ಲ. ಈಗಿನ ಕಾಲದಲ್ಲಿ ಹಾಗಾಗಿದೆ, ಏನಕ್ಕೇನ ಪ್ರಕಾರ ಪ್ರಸಿದ್ಧ ಪುರುಷೋ ಭವೇತ್ ಎಂಬುವಂತಹ ಮಾತನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದಕ್ಕೆ ಪ್ರತಿಯೊಬ್ಬರೂ ಹೊರಡ್ತಾ ಇದ್ದಾರೆ.
ಆದರೆ ಈ ಪೀಠ ಮಾತ್ರ ಆ ಮಾತನ್ನು ತನ್ನದಂತ ಭಾವಿಸಿಕೊಳ್ಳೇ ಇಲ್ಲ. ಇದು ಇರುವುದು ಜನರಿಗೆ ಧರ್ಮವನ್ನು ಪ್ರಬೋಧಿಸುವುದಕ್ಕಾಗಿ, ವೇದಾಂತ ತತ್ವವನ್ನು ಪ್ರಬೋಧಿಸುವುದಕ್ಕಾಗಿ. ಆ ಕೆಲಸವನ್ನು ನಾವು ಸದಾ ಮಾಡ್ತಾನೇ ಇರ್ತೇವೆ, ಮುಂದಕ್ಕೂ ಮಾಡ್ತೇವೆ. ಅದು ಬಿಟ್ಟು ಬೇರೆ ವಿಚಾರಕ್ಕೆ ಬರುವುದು ಅಂತಂದರೆ ಅದು ನಮ್ಮ ವಿಚಾರ ಅಲ್ಲ. ಆದ್ದರಿಂದ ಎಲ್ಲವರಿಗೂ ಕೂಡ ಗುರುಗಳ ವಿಷಯದಲ್ಲಿ ಯಾವ ಭಾವನೆ ಇರಬೇಕು ಅಂತಂದರೆ, ನಮ್ಮ ವೇದಾಂತ ತತ್ವವನ್ನು ಆ ಗುರುಗಳ ಮುಖಾಂತರವಾಗಿ ತಿಳಿದುಕೊಳ್ಳಬೇಕು, ಸನಾತನ ಧರ್ಮತತ್ವವನ್ನು ಗುರುಗಳ ಮುಖಾಂತರ ತಿಳ್ಕೊಳ್ಬೇಕು ಎಂಬತಕ್ಕಂತಹ ಭಾವನೆ ಶಿಷ್ಯಜನರಿಗಿರಬೇಕು. ಈ ಒಂದು ಭಗವತ್ಪಾದ ಶಂಕರರು ಅಪ್ಪಣೆ ಮಾಡಿರತಕ್ಕಂತಹ ಈ ಒಂದು ಕರ್ತವ್ಯವನ್ನು ಈ ಪೀಠದ ಅಧಿಪತಿಗಳು ಪ್ರತಿಯೊಬ್ಬರೂ ಸಹ ಬಹಳ ಸರಿಯಾಗಿ ಸಮಂಜಸವಾಗಿ ನಿರ್ವಹಿಸಿಕೊಂಡು ಬಂದಿದ್ದಾರೆ. ಅದೇ ಈ ಪೀಠದ ವೈಶಿಷ್ಟ್ಯ. ಶೃಂಗೇರಿ ಶಾರದಾ ಪೀಠದ ಒಂದು ಅನಿತರ ಸಾಧಾರಣವಾದ ವೈಶಿಷ್ಟ್ಯ ಅಂತಂದರೆ, ಶಂಕರರ ಅಪ್ಪಣೆಯನ್ನು ಸ್ವಲ್ಪವೂ ವ್ಯತ್ಯಾಸವಿಲ್ಲದೆ ಪಾಲನೆ ಮಾಡಿಕೊಂಡು ಬಂದಿರೋದು. ಆ ನಿಟ್ಟಿನಲ್ಲಿ ನಮ್ಮ ಗುರುಗಳವರು ಅತ್ಯಂತವಾದ ದಕ್ಷತೆಯಿಂದ ಈ ಮಠವನ್ನು ನಡೆಸಿ ಇದರ ಜವಾಬ್ದಾರಿಯನ್ನು ನಮಗೆ ಒಪ್ಪಿಸಿದರು. ನಾನು ನಮ್ಮ ಗುರುಗಳನ್ನು ಶಾಸ್ತ್ರಾಧ್ಯಯನಕ್ಕಾಗಿ ಬಂದು ಆಶ್ರಯಿಸಿದೆ. ನನ್ನ ಚಿಕ್ಕಂದಿನಿಂದಲೂ ನನಗೊಂದು ಭಾವನೆ ಏನಿತ್ತು ಅಂತಂದರೆ, ಈ ದೇಶದಲ್ಲಿ ಶಾಸ್ತ್ರದಲ್ಲಿ ಅತ್ಯುತ್ತಮರಾದ ಪಂಡಿತರು ಅಂತಂದರೆ ಶೃಂಗೇರಿ ಜಗದ್ಗುರುಗಳೊಬ್ಬರೇಯ ಅಂತನ್ನೋ ಭಾವನೆ ನನ್ನ ಮನಸ್ಸಿನಲ್ಲಿ ಚಿಕ್ಕಂದಿನಿಂದಲೂ ಬಿದ್ದುಬಿಡ್ತು. ಶಾಸ್ತ್ರ ಅಧ್ಯಯನ ಮಾಡಬೇಕು ಅಂದರೆ ಶೃಂಗೇರಿ ಗುರುಗಳ ಹತ್ರ ಮಾಡಬೇಕು, ಬೇರೆ ಯಾರ ಹತ್ರಲೂ ಹೋಗ್ಕೂಡುದು ಅಂತನೂ ಒಂದು ಭಾವನೆ ಬಂತು. ಆ ಭಾವನೆಯಿಂದ ನಾನು 1966 ಇಸ್ವಿಯಲ್ಲಿ ನಮ್ಮ ಗುರುಗಳು ಉಜ್ಜಯಿನಿಯಲ್ಲಿ ಚಾತುರ್ಮಾಸ್ಯವನ್ನು ಅನುಷ್ಠಾನ ಮಾಡತಕ್ಕಂತಹ ಸಂದರ್ಭದಲ್ಲಿ ಅವರನ್ನು ಆಶ್ರಯಿಸಿದೆ. ನಮ್ಮ ಗುರುಗಳ ಕೃಪೆಯೋ ಶಾರದೆಯ ಕೃಪೆಯೋ ನನಗೆ ಚಿಕ್ಕಂದಿನಿಂದಲೂ ಸಂಸ್ಕೃತದಲ್ಲಿ ಭಾಷಣ ಮಾಡತಕ್ಕಂತಹ ಒಂದು ಭಾಗ್ಯ ಸಿಕ್ತು. ನಾನು 9 ವಯಸ್ಸಿನವನಾಗಿದ್ದಾಗ ನಮ್ಮ ಗುರುಗಳು ನಮ್ಮ ಜನ್ಮಭೂಮಿ ಕಡೆಗೆ ಬಂದಾಗ ನಾನು ಅವರೊಡನೆ ಸಂಸ್ಕೃತದಲ್ಲಿ ಮಾತಾಡಿದ್ದೆ. ಅದು ಅವರಿಗೆ ಅತ್ಯಂತ ಒಂದು ಸಂತೋಷವನ್ನುಂಟು ಮಾಡಿತು. ಆಮೇಲೆ 5-6 ವರ್ಷಕ್ಕೆ ನಾನು ಉಜ್ಜಯಿನಿಗೆ ಹೋಗಿ ಅವರನ್ನು ದರ್ಶನ ಮಾಡಿದಾಗ, ಓ ನೀನು ಆಗ ಸಂಸ್ಕೃತದಲ್ಲಿ ಮಾತಾಡ್ತಿದ್ದ ಹುಡುಗ ಅಲ್ವೇನಪ್ಪ ನೀನು? ಹೌದು, ಅವನೇ ಶಾಸ್ತ್ರಾಧ್ಯಯನ ಮಾಡಬೇಕಾಗಿ ಅಂತ ಸಂಕಲ್ಪದಿಂದ ಬಂದಿದ್ದೇನೆ, ತಮ್ಮ ಬಳಿಯಲ್ಲಿ ಶಾಸ್ತ್ರಾಧ್ಯಯನ ಮಾಡಬೇಕು. ಆಗ ಒಂದು ಆಶ್ಚರ್ಯ ಏನು ಅಂತಂದರೆ, ಬೇರೆ ಯಾರಾದರೂ ಆಗಿದ್ದರೆ ಏನು ಕೇಳ್ತಿದ್ದರು ಏನೋ ಗೊತ್ತಿಲ್ಲ, ಅವರು ಏನೂ ಕೇಳಲಿಲ್ಲ. ಹಾಂ, ನಾಳೆಯಿಂದ ಬಾ ತರ್ಕಸಂಗ್ರಹ ಪ್ರಾರಂಭ ಮಾಡ್ತೀನಿ ಅಂದ್ಬಿಟ್ರು. ಅದು ಎಂಥ ಒಂದು ಅನುಗ್ರಹ ಅಂತನ್ನೋದನ್ನು ಈಗಲೂ ನೆನಪಿಸ್ಕೊಂಡ್ರೆ ನನಗೆ ಮೈ ಜುಮ್ಮನ್ನತ್ತು. ಶ್ವಃ ಪ್ರಭೃತಿ ಆಗಚ್ಚ ತರ್ಕಸಂಗ್ರಹ ಪಾಠಯಿಷ್ಯಾಮಿ ಅಂತ ಮರಣ ಸಹ ತರ್ಕಸಂಗ್ರಹ ಪ್ರಾರಂಭ ಮಾಡೇಬಿಟ್ರು. ತರ್ಕಸಂಗ್ರಹ ಪ್ರಾರಂಭ ಮಾಡಿದರು, ದೀಪಿಕೆಯನ್ನು ಪ್ರಾರಂಭ ಮಾಡಿದರು. ಆಮೇಲೆ ಮತ್ತೆ ಯಾತ್ರೆ ಮುಂದುವರಿಯಿತು. ಯಾತ್ರೆಯಲ್ಲಿ ಪಾಠ ಮಾಡೋಕ್ಕಾಗಲಿಲ್ಲ, ಶೃಂಗೇರಿಗೆ ಬಂದ ಮೇಲೆ ಮತ್ತೆ ಪಾಠವನ್ನು ಮಾಡಿದರು, ಮತ್ತು ಪಂಡಿತರ ಕೈಯಲ್ಲಿ ಪಾಠ ಹೇಳಿಸಿದರು. ಆಮೇಲೆ ಒಂದು ದಿವಸ ನನ್ನನ್ನು ಕರೆದು, ನಿನ್ನನ್ನು ನನ್ನ ಉತ್ತರಾಧಿಷ್ಯನನ್ನಾಗಿಸ್ಕೊಳ್ಳೋಣ ಅಂತ ಮಾಡಿದ್ದೇನೆ ಕಣಪ್ಪ ಅಂತಂದರು. ನನಗೆ ಆಶ್ಚರ್ಯವಾಯಿತು. ಶಾಸ್ತ್ರಾಧ್ಯಯನ ಮಾಡಬೇಕು, ಮತ್ತು ಲೌಕಿಕ ಪ್ರಪಂಚಕ್ಕೆ ಹೋಗಬಾರದು, ನಿವೃತ್ತಿ ಮಾರ್ಗದಲ್ಲಿ ಇರಬೇಕು ಅಂತ ಇಷ್ಟು ನನಗೆ ಆಸೆ ಇದ್ದಿದ್ದು ಹೌದು. ಆದರೆ ಮಠಾಧಿಪತ್ಯ ಅಂತ ಅನ್ನೋದು ನನಗೆ ಸರ್ವಥೇಪಿ ಮನಸ್ಸಿಗಿರಲಿಲ್ಲ. ಗುರುಳು ನನ್ನನ್ನು ಕರೆದು ಈ ಮಾತು ಹೇಳಿದ ಕೂಡಲೇ, ಅಲ್ಲ ನಾನು ಇದಕ್ಕೆ ತಕ್ಕವನಲ್ಲ ಅಂತ ನನ್ನ ಮನಸ್ಸಿಗೆ ಅನಿಸ್ತಾ ಇದೆ ಅಂತಂದೆ. ಇದಕ್ಕೆ ತಕ್ಕವನೇನು ಹೌದಾ ಅಲ್ವಾ ಅಂತ ತೀರ್ಮಾನ ಮಾಡೋದು ನಾನು ನೀನಲ್ಲ ಅಂತಂದರು. ನನಗೆ ಅಮ್ಮನವರ ಪ್ರೇರಣೆ ಕೊಟ್ಟಿದ್ದಾಳೆ ಇದಕ್ಕೆ ತಕ್ಕವನು ನೀನು ಅಂಥೇಳಿ. ಆದ್ದರಿಂದ ನಿನ್ನನ್ನು ನಾನು ಉತ್ತರಾಧಿಕಾರಿ ಶಿಷ್ಯನನ್ನಾಗಿ ಸ್ವೀಕರಿಸ್ತೇನೆ,
ನೀನು ಮರು ಮಾತಾಡೋದು ಬೇಡ, ನಿನ್ನ ಎಲ್ಲ ಯೋಗ್ಯತೆಯನ್ನು ಅಮ್ಮನವರು ಅನುಗ್ರಹ ಮಾಡ್ತಾಳೆ, ಆ ವಿಶ್ವಾಸದಲ್ಲಿರು ಅಂತಂದು. ಅದೇ ರೀತಿಯಾಗಿ ಅನುಗ್ರಹ ಮಾಡಿದರು. ನನಗೆ ಆರಂಭಕಾಲದಲ್ಲಿ ಬಹಳ ಮನಸ್ಸಿನಲ್ಲಿ ಆತಂಕವಿತ್ತು, ಇಷ್ಟು ದೊಡ್ಡ ಹೊಣೆಯನ್ನು ಹೊರಲಿಕ್ಕೆ ನನ್ನಿಂದ ಸಾಧ್ಯವ, ಮತ್ತು ನಾನು ಈ ರಾಜ್ಯಕ್ಕೆ ಹೊಸಬ, ನಾನು ಈ ರಾಜ್ಯದಲ್ಲಿ ಹುಟ್ಟಿದವನಲ್ಲ, ಅಂದಮೇಲೆ ಇಲ್ಲಿ ಇದನ್ನು ನಿಭಾಯಿಸ್ಕೊಂಡು ಹೋಗಬಲ್ಲೆನೆ ಅಂತ ಬಹಳ ಆತಂಕವಿತ್ತು. ಆದರೆ ಯಾವಾಗ ಗುರುಗಳು ನೀನು ಏನು ಆತಂಕ ಪಡಬೇಕಾಗಿಲ್ಲ, ಇಲ್ಲಿ ಪ್ರತಿಯೊಂದು ಅಮ್ಮನವರ ಅಪ್ಪಣೆಯಂತೆ ನಡೆಯುತ್ತದೆ, ಅಮ್ಮನವರು ಒಂದು ಸಲ ಅಪ್ಪಣೆ ಮಾಡಿದ್ಲು ಅಂತಂದರೆ ಅವನಿಗೆ ಎಲ್ಲ ಯೋಗ್ಯತೆಯನ್ನು ಅಮ್ಮನವರು ಪ್ರಸಾದಿಸ್ತಾಳೆ, ಅದಕ್ಕೆ ಏನು ಸಂದೇಹ ಪಡಬೇಡ ಅಂತ ಯಾವಾಗ ಗುರುಗಳು ನನಗೆ ಅಭಯವನ್ನಿತ್ತರೋ ಅಂದಿನಿಂದ ನನ್ನ ಮನಸ್ಸಿನಲ್ಲಿದ್ದಂತಹ ಅಳುಕು ಪರಿಹಾರವಾಯಿತು. ಆ ನಂತರ ಇವತ್ತಿನವರೆಗೆ ಏನಾಯಿತು ಅಂತಲೂ ನಿಮಗೆಲ್ಲವರಿಗೂ ಪ್ರತ್ಯಕ್ಷವಾಗಿ ಗೋಚರವಾಗಿದೆ. ಹಾಗಾಗಿ ಈ ಮಠದಲ್ಲಿ ಒಂದು ಗುರು ಶಿಷ್ಯ ಪರಂಪರೆ ಅಂತನ್ನುವುದು ಕೇವಲ ಆ ಶಾರದಾಮ್ಮನವರ ಆಜ್ಞೆಯ ಮೇರೆಗೆ, ಅಪ್ಪಣೆಯ ಮೇರೆಗೆ, ಅಮ್ಮನವರ ಕೃಪೆಯಿಂದ ಬಂದಿದೆ ಅಂತನ್ನುವುದು ಸರ್ವವಿದಿತ. ನಮ್ಮ ಗುರುಗಳಿಗೂ ಕೂಡ ಅವರು ನಮ್ಮ ಪರಮಗುರುಗಳು, ಅದೇ ರೀತಿಯಾಗಿ ಅನುಗ್ರಹ ಮಾಡಿದರು. ನಮ್ಮ ಪರಮಗುರುಗಳಿಗೆ ನಮ್ಮ ಪರಮೇಷ್ಠಿ ಗುರುಗಳು ಹಾಗೆ ಅನುಗ್ರಹ ಮಾಡಿದರು. ಮಠದ ಚರಿತ್ರೆಯನ್ನು ನೋಡಿದರೆ ಇದನ್ನು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಮ್ಮ ಪರಮೇಷ್ಠಿ ಗುರುಗಳು ಕೇವಲ 8 ವರ್ಷ ವಯಸ್ಸಿನವರಾಗಿದ್ದಾಗ ನಮ್ಮ ಪರಾಪರ ಗುರುಗಳು ಅವರಿಗೆ ಅನುಗ್ರಹ ಮಾಡಿದರು. 8 ವಯಸ್ಸಿನ ಹುಡುಗನಿಗೆ ಸನ್ಯಾಸವನ್ನು ಕೊಟ್ಟು ನಿನ್ನನ್ನು ಪೀಠಾಧಿಪತಿಯನ್ನು ಮಾಡ್ತೀನಿ ಅಂತಂದರು. ಆವತ್ತಿನ ದಿವಸ ಸನ್ಯಾಸದ ದಿವಸವೇ ಆ 8 ವರ್ಷದ ಹುಡುಗನಾಗಿದ್ದಂತಹ ಬಾಲಸಿ ಬಾಲಯತೀಂದ್ರರು ರಾತ್ರಿ ಸ್ವಪ್ನದಲ್ಲಿ ಸರ್ವೋಹಂ 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 ಅಂತಂದ್ರು. ಯಾವ ವೇದಾಂತದಲ್ಲಿ ಅತ್ಯಂತ ಉನ್ನತ ಮಟ್ಟಕ್ಕೆ ಹೋಗಿರ್ತಕ್ಕಂತಹ ವ್ಯಕ್ತಿಯ ಅನುಭವದ ಮಾತದು, ವೇದಾಂತದಲ್ಲಿ ಪರಾಕಾಷ್ಠೆಗೆ ಹೋಗಿರ್ತಕ್ಕಂತಹ ವ್ಯಕ್ತಿಯ ಅನುಭವದ ಮಾತನ್ನು ಆ ಸನ್ಯಾಸದ ದಿವಸ ಆ 8 ವರ್ಷದ ಬಾಲಸನ್ಯಾಸಿ ಸ್ವಪ್ನದಲ್ಲಿ ಆ ಮಾತನ್ನು ಉಚ್ಚರಿಸಿದ್ರು ಅಂಥೇಳಿ ಆ ಗುರುಗಳಿಗಾಗಿದ್ದಂತಹ ಆನಂದಕ್ಕೆ ಎಡೆಯೇ ಇರಲಿ ಅಂತ. ಆಹಾ, ಎಂತಹ ವ್ಯಕ್ತಿಯನ್ನು ಅಮ್ಮನವರು ನನಗೆ ದಯಮಾಡಿಸಿ ದಯಪಾಲಿಸಿದ್ದಾಳೆ ಅಂತ ಅಮ್ಮನವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದ್ರಂತೆ. ಈ ರೀತಿಯಾಗಿ ಈ ಮಠದಲ್ಲಿ ಈ ಗುರು ಶಿಷ್ಯ ಪರಂಪರೆ ಅಂತನ್ನೋದು ಬಂದಿದೆ. ಈಗ ನನಗೂ ಸಹ ಆ ಒಂದು ನಮ್ಮ ಗುರುಗಳು ಯಾವ ರೀತಿಯಾಗಿ ನಮಗೆ ಅನುಗ್ರಹ ಮಾಡಿದರೋ ಅದೇ ರೀತಿಯಾದಂತಹ ಒಂದು ಕರ್ತವ್ಯವನ್ನು ಮಾಡಬೇಕು ಎಂಬತಕ್ಕಂತಹ ಭಾವನೆ ನನ್ನ ಮನಸ್ಸಿನಲ್ಲೂ ಇದೆ. ನನಗೂ ಈಗ 64 ವಯಸ್ಸು, ನಮ್ಮ ಗುರುಗಳು ತಮ್ಮ 57ನೇ ವಯಸ್ಸಿನಲ್ಲೇ ನನಗೆ ಸನ್ಯಾಸ ಕೊಟ್ಟಿದ್ದರು. ಹಾಗೆ ನೋಡ್ರಿ, 7 ವಯಸ್ಸು ಜಾಸ್ತಿನೇ ಆಯಿತು ನನಗೆ. ನನಗೆ ಸುಮಾರು ದಿವಸದಿಂದ ನನ್ನ ಒಂದು ಕರ್ತವ್ಯಗಳಲ್ಲಿ ಪ್ರಮುಖವಾದ ಒಂದು ಕರ್ತವ್ಯವನ್ನು ನಾನು ಮಾಡಬೇಕಲ್ಲ, ಈ ಕರ್ತವ್ಯ ಅಂತನ್ನುವುದು ಹೇಗಾಗುತ್ತದೆ ಎಂಬ ಒಂದು ದೊಡ್ಡ ಆತಂಕ ಮನಸ್ಸಿನಲ್ಲಿತ್ತು. ಈ ಮಠದಲ್ಲಿ ಸ್ವಾಮಿಗಳಾಗಿ ಬಂದಂಥವರಿಗೆ ಅತ್ಯಂತ ಮುಖ್ಯವಾದ ಕರ್ತವ್ಯ ಅಂತಂದರೆ ತಮ್ಮ ಉತ್ತರಾಧಿಕಾರಿ ಶಿಷ್ಯನನ್ನು ನೇಮಕ ಮಾಡುವುದು ಅಂತನ್ನುವುದು. ಆ ವಿಷಯದಲ್ಲಿ ನಮ್ಮ ಗುರುಗಳು ಹೇಳಿದರು ನನ್ನನ್ನು ನೋಡಿ ತಮಾಷೆಯಾಗಿ, ಸ್ವಾಮಿಗಳೇ, ಈ ಮಠದ ಅಧಿಪತಿಯಾದವರಿಗೆ ಉತ್ತರಾಧಿಕಾರಿ ಶಿಷ್ಯನನ್ನು ನೇಮಕ ಮಾಡುವುದಂತ ಬಹು ದೊಡ್ಡ ಪರೀಕ್ಷೆ, ಆ ಪರೀಕ್ಷೆಯಲ್ಲಿ ನಾನು ಫಸ್ಟ್ ಕ್ಲಾಸ್ ಪಾಸ್ ಆಗಿದ್ದೀನಿ ಅಂತ ಹೇಳ್ತಿದ್ದರು ಅವರು. ಅಂದರೆ ಅತ್ಯಂತ ಯೋಗ್ಯನಾದ ಉತ್ತರಾಧಿಕಾರಿಯನ್ನು ನಾನು ಆರಿಸ್ಕೊಂಡಿದ್ದೀನಿ ಅಂತ ಅದು ಅಭಿಪ್ರಾಯ. ಅದೇ ರೀತಿಯಾಗಿ ಆ ಪರೀಕ್ಷೆಯಲ್ಲಿ ನಾನೂ ಸಹ ಪಾಸಾಗಬೇಕಾಗಿದೆ, ಅದಕ್ಕಾಗಿ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದ್ದೇನೆ. ಈಗ ಆ ಶಾರದಾಮ್ಮನವರು ನನಗೆ ಹೇಗೆ ನಮ್ಮ ಗುರುಗಳಿಗೆ ಅಮ್ಮನವರು ಅಪ್ಪಣೆಯನ್ನು ಕೊಟ್ಟಳು, ಅದೇ ರೀತಿಯಾಗಿ ನನಗೂ ಸಹ ಈಗ ಶಾರದಾಮ್ಮನವರ ಅಪ್ಪಣೆಯು ಲಭಿಸಿದೆ. ಇನ್ನು ನೀವು ಶಿಷ್ಯ ಪರಿಗ್ರಹವನ್ನು ಮಾಡಬಹುದು. ಶಿಷ್ಯ ಪರಿಗ್ರಹವನ್ನು ಮಾಡಿ ಶಿಷ್ಯರಿಗೆ ಎಲ್ಲ ಮಠದ ರೀತಿ ನೀತಿಗಳನ್ನು ಎಲ್ಲವನ್ನು ಹೇಳಿಕೊಟ್ಟು ಅವರನ್ನು ನಿಮ್ಮಂತೆಯೇ ಮಾಡಬೇಕು ಎಂಬುದಾಗಿ
ಶಾರದಾ ಅಮ್ಮನವರ ಅಪ್ಪಣೆಯು ನನಗೆ ಲಭಿಸಿದೆ. ನನ್ನಲ್ಲಿ 5-6 ವರ್ಷಗಳಿಂದ ಶಾಸ್ತ್ರಾಭ್ಯಾಸವನ್ನು ಮಾಡಿ ಈಗ ನ್ಯಾಯಶಾಸ್ತ್ರವನ್ನು ಸಂಪೂರ್ಣ ಮಾಡಿ ಮುಗಿಸಿರತಕ್ಕಂತಹ ಕುಪ್ಪ ವೆಂಕಟೇಶ್ವರ ಪ್ರಸಾದ ಶರ್ಮ ಎಂಬತಕ್ಕಂತಹ ಹುಡುಗನನ್ನು ನಾನು ಶಿಷ್ಯನನ್ನಾಗಿ ಪರಿಗ್ರಹಿಸಿ ಆತನಿಗೆ ಯತ್ಯಾಶ್ರಮವನ್ನು ಕೊಟ್ಟು ಆತನನ್ನು ನನ್ನ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕೆಂಬತಕ್ಕಂತಹ ತೀರ್ಮಾನವನ್ನು ಇವತ್ತು ಶಾರದಾಮ್ಮನವರ ಸನ್ನಿಧಿಯಲ್ಲಿ ಅಮ್ಮನವರಿಂದ ಆಗಿರತಕ್ಕಂತಹ ಅಪ್ಪಣೆಯನ್ನು ಅನುಸರಿಸಿ ಈ ತೀರ್ಮಾನವನ್ನು ಈ ಸಭಾಮುಖದಲ್ಲಿ ಹೇಳ್ತಾ ಇದ್ದೀನಿ. ಈ ಬ್ರಹ್ಮಚಾರಿಯು ಕ್ರಮಾಂತ ವೇದಾಧ್ಯಯನವನ್ನು ಮಾಡಿದವನಾಗಿ ಸಂಪೂರ್ಣವಾಗಿ ನ್ಯಾಯಶಾಸ್ತ್ರವನ್ನು ಅಧ್ಯಯನ ಮಾಡಿದವನಾಗಿ ವಿರಕ್ತನಾಗಿ ಆಚಾರವಂತನಾಗಿ ಗುರುಭಕ್ತಿ ಉಳ್ಳವನಾಗಿ ಸಕಲ ಸದ್ಗುಣ ಲಕ್ಷಿತನಾಗಿದ್ದಾನೆ. ಆದ್ದರಿಂದ ಆ ಬ್ರಹ್ಮಚಾರಿಯನ್ನು ನನ್ನ ಉತ್ತರಾಧಿಕ ಇತ್ಯಾಶ್ರಮವನ್ನು ಕೊಟ್ಟು ನನ್ನ ಉತ್ತರಾಧಿಕಾರಿ ಶಿಷ್ಯನನ್ನಾಗಿ ತಗೊಳ್ಬೇಕೆಂಬತಕ್ಕಂತಹ ತೀರ್ಮಾನವನ್ನು ಮಾಡಿದ್ದೇನೆ. ಈ ಉತ್ತರಾಧಿಕಾರಿ ಶಿಷ್ಯ ಸ್ವೀಕಾರ ಕಾರ್ಯಕ್ರಮವನ್ನು ಸಹ ಈಗ ಬರತಕ್ಕಂತಹ ಮಾಘಶುದ್ಧ ಬಿದಿಗೆ ತದಿಗೆಗಳಲ್ಲಿ ಮಾಡಬೇಕೆಂಬುದಾಗಿ ಸಹ ತೀರ್ಮಾನವಾಗಿದೆ. ಅಂದರೆ ಈ ಜನವರಿ 22, 23 ತಾರೀಖುಗಳಲ್ಲಿ 22ನೇ ತಾರೀಖು ಮಾಘಶುದ್ಧ ದ್ವಿತೀಯ ಅವತ್ತಿನ ದಿವಸ ಸನ್ಯಾಸ ಕಾರ್ಯಕ್ರಮ ಪ್ರಾರಂಭಿಸಿ ಮಾಘಶುದ್ಧ ತೃತೀಯ ಶುಕ್ರವಾರದ ದಿವಸ ಅವರಿಗೆ ಪ್ರಣವ ಮಹಾವಾಕ್ಯೋಪದೇಶವನ್ನು ಮಾಡಿ ಅವರನ್ನು ನಮ್ಮ ಉತ್ತರಾಧಿಕಾರಿ ಶಿಷ್ಯನನ್ನಾಗಿ ಪರಿಗ್ರಹಿಸತಕ್ಕಂತಹ ಒಂದು ತೀರ್ಮಾನ ಅಮ್ಮನವರ ಕೃಪೆಯಿಂದ ಮಾಡಿದ್ದಾಗಿದೆ. ನಮ್ಮ ಶೃಂಗೇರಿ ಮಠದ ಶಿಷ್ಯ ಜನರುಗಳು ಮೊದಲಿನಿಂದಲೂ ಜಗದ್ಗುರುಗಳವರ ಆದೇಶವನ್ನು ಶಿರಸಾವಹಿಸಿ ಬೇರೆ ಯಾವುದೇ ವಿಧವಾದಂತಹ ಪ್ರಶ್ನೆಗೆ ಅವಕಾಶವಿಲ್ಲದೆ ಅದನ್ನು ಹಾಗೆಯೇ ಅನುಷ್ಠಾನ ಮಾಡಿರತಕ್ಕಂಥದ್ದು ಪರಂಪರೆಯಿಂದ ಬಂದಿದೆ. ಈಗ ನೀವೆಲ್ಲರೂ ಕೂಡ ಯಾವ ರೀತಿಯಾಗಿ ನಮ್ಮ ಆದೇಶವನ್ನು ನಮ್ಮ ಅಭಿಪ್ರಾಯವನ್ನು ಅನುಸರಿಸಿ ಅದರಂತೆ ಮಾಡಿ ನಮ್ಮನ್ನು ಸಂತೋಷಪಡಿಸಿದ್ದೀರೋ ಅದೇ ರೀತಿಯಾಗಿ ನಾವು ಮಾಡತಕ್ಕಂತಹ ಈ ಶಿಷ್ಯ ಪರಿಗ್ರಹದಲ್ಲೂ ಕೂಡ ನೀವೆಲ್ಲರೂ ಹಾಗೆಯೇ ಸಹಕರಿಸಿ ಅದೇ ರೀತಿಯಾಗಿ ನಮ್ಮ ಅಪ್ಪಣೆಯನ್ನು ಅನುಸರಿಸಿ ನಮ್ಮನ್ನು ಸಂತೋಷಪಡಿಸಬೇಕು ಎಂಬುದಾಗಿ ಈ ಸಭಾಮುಖದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೇನೆ. ಶೃಂಗೇರಿ ಶಾರದಾ ಪೀಠದಲ್ಲಿ 40 ವರ್ಷಗಳ ನಂತರ ಪುನಃ ಈ ಉತ್ತರಾಧಿಕಾರಿ ಶಿಷ್ಯ ಸ್ವೀಕಾರ ಕಾರ್ಯಕ್ರಮ ನಡೀತಾ ಇದೆ. 1974 ಇಸ್ವಿಯಲ್ಲಿ ಈ ಕಾರ್ಯಕ್ರಮ ನಮ್ಮ ಗುರುಗಳಿಂದ ನಡೆದಿತ್ತು. ಪುನಃ 40 ವರ್ಷಗಳ ನಂತರ ಈಗ ಆ ಕಾರ್ಯಕ್ರಮ ಪುನಃ ನಮ್ಮಿಂದ ನಡೆಯಬೇಕಾಗಿದೆ. ನಾನು ಇದನ್ನು ಶಿಷ್ಯ ಜನರಿಗೆ ತಿಳಿಸಬೇಕಲ್ಲ ಅಂತ ಅಂದ್ಕೊಳ್ತಿದ್ದಾವಾಗ ಇವತ್ತು ಎಲ್ಲರೂ ಇಲ್ಲಿ ಸಮಾವೇಶವಾಗಿರ್ತಕ್ಕಂತಹ ಈ ಸಂದರ್ಭದಲ್ಲಿ ತಿಳಿಸಿದರೆ ಇದು ಎಲ್ಲರಿಗೂ ಹೋಗಿ ಮುಟ್ಟತ್ತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ಎಲ್ಲರೂ ಬಂದಿದ್ದೀರಿ, ಎಲ್ಲರೂ ಅತ್ಯಂತವಾದಂತಹ ಸಂತೋಷದ ವಾತಾವರಣದಲ್ಲಿದ್ದೀರಿ, ಅತ್ಯಂತ ಸಂತೋಷದ ಮನೋಭಾವನೆಯಲ್ಲಿದ್ದೀರಿ. ನಮ್ಮನ್ನು ಬಹಳ ಗೌರವದಿಂದ ಬಹಳ ಶ್ರದ್ಧೆಯಿಂದ ಕಾಣ್ತಾ ಇದ್ದೀರಿ. ಈ ಸ್ವಾಮಿಗಳು ಯಾವುದೇ ಪಕ್ಷಪಾತ ಮನೋಭಾವವಿಲ್ಲದೆ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಪ್ರತಿಯೊಬ್ಬರಲ್ಲೂ ಪ್ರೀತಿಯನ್ನು ತೋರಿಸಿ ಪ್ರತಿಯೊಬ್ಬರಲ್ಲೂ ವಿಶೇಷವಾದಂತಹ ಒಂದು ಅಭಿಮಾನವನ್ನು ಇಟ್ಟುಕೊಂಡಿದ್ದಾರೆ ಎಂಬುದಾಗಿ ನೀವುಗಳು ತಿಳಿದುಕೊಂಡಿದ್ದೀರಿ. ನಿಮ್ಮ ತಿಳುವಳಿಕೆ ಅಕ್ಷರಶಃ ಸತ್ಯವಾದದ್ದು. ಅದೇ ರೀತಿಯಾಗಿ ನಮ್ಮ ಮುಂದಿನವರು ಕೂಡ ಹಾಗೇ ಇರ್ತಾರೆ ಎಂಬುದನ್ನು ನೀವು ಖಾತ್ರಿಯಾಗಿ ತಿಳಿದುಕೊಳ್ಳಬಹುದು. ಈ ಮಠಕ್ಕೆ ಬಂದ ಮೇಲೆ ಅವರಿಗೆ ನಾನು ಈ ದೇಶದವನು, ಆ ದೇಶದವನು, ಇಲ್ಲಿಯವನು, ಅಲ್ಲಿಯವನು ಎಂಬತಕ್ಕಂತಹ ಭಾವ ಬರುವುದಕ್ಕೆ ಅವಕಾಶವೇ ಇಲ್ಲ. ನಾನು ಶೃಂಗೇರಿ ಮಠಕ್ಕೆ ಬಂದ ಮೇಲೆ ಸಮಸ್ತ ಜಗತ್ತು ನನಗೆ ಸೇರಿದೆ.
ಹಿಂದಿನವರು ಒಂದು ಮಾತು ಹೇಳಿದರು, ಅಯನ್ನಿಜಃಪರೋ ವೇತಿ ಗಣನ ಲಘುಚೇತಸಾಂ ಉದಾರಚರಿತಾನಾಂತು ವಸುಧೈವ ಕುಟುಂಬಕಂ. ಈ ಮಠಕ್ಕೆ ಅಧಿಪತಿಯಾಗಿ ಬಂದ ಮೇಲೆ ಆತನು ಉದಾರಚರಿತನಾಗಿಯೇ ಇರಬೇಕು. ಆಗ ಲಘುಚೇತಸ್ಕನಾಗಿರುವುದಕ್ಕೆ ಸಾಧ್ಯವಿಲ್ಲ, ಆಗ ಇರಲಿಕ್ಕೆ ಅಮ್ಮನವರು ಬಿಡುವುದಿಲ್ಲ. ಅವನು ಉದಾರ ಚೇತಸ್ಕನಾಗಿಯೇ ಇರ್ತಾನೆ, ಅವನು ವಸುಧೈವ ಕುಟುಂಬಕಂ ಎಂಬುವಂಥ ಭಾವನೆಯಿಂದಲೇ ಇರ್ತಾನೆ. ಆದ್ದರಿಂದ ನೀವು ಎಲ್ಲವರೂ ಕೂಡ ಯಾವ ರೀತಿಯಾಗಿ ನಮ್ಮ ಆಜ್ಞಾನುವರ್ತಿಗಳಾಗಿ ಈ ಮಠದ ಅಭಿವೃದ್ಧಿ ಕಾರ್ಯದಲ್ಲಿ ನಮಗೆ ಸಹಕರಿಸಿದ್ದೀರೋ ಅದೇ ರೀತಿಯಾಗಿ ನಾವು ಮಾಡತಕ್ಕಂತಹ ಈ ಉತ್ತರಾಧಿಕಾರಿ ಶಿಷ್ಯ ಸ್ವೀಕಾರದಲ್ಲೂ ಅದೇ ರೀತಿಯಾದ ಸಹಕಾರವನ್ನು ನಿಮ್ಮಿಂದ ನಾವು ಅಪೇಕ್ಷಿಸ್ತೇವೆ. ಹಾಗೆ ಸಹಕರಿಸಿ ನೀವೆಲ್ಲ ಸಹಕರಿಸಿ ನೀವೆಲ್ಲವರು ಶ್ರೇಯೋವಂತರಾಗಬೇಕು. ಈ 25 ವರ್ಷಗಳಲ್ಲಿ ಅಮ್ಮನವರು ನಮ್ಮಿಂದ ಅನೇಕವಾದಂತಹ ಸತ್ಕಾರ್ಯಗಳನ್ನು ನಡೆಸಿದ್ದಾಳೆ. ಇದೆಲ್ಲವನ್ನು ನಾನು ಮಾಡಿದ್ದೇನೆ ಅಂತ ನಾನು ತಿಳ್ಕೊಂಡೇ ಇಲ್ಲ, ಅಮ್ಮನವರು ಮಾಡಿಸಿದ್ದಾಳೆ ಅಷ್ಟೆ. ಭಗವಂತ ಹೇಗೆ ಅರ್ಜುನನಿಗೆ ಹೇಳಿದ್ನು, ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್, ನೀನೊಬ್ಬ ನಿಮಿತ್ತ, ನಾನು ಎಲ್ಲವನ್ನು ನಾನೇ ಮಾಡಿದ್ದೇನೆ, ನೀನು ನಾನೊಬ್ಬ ನಿಮಿತ್ತ ನನ್ನಾಗಿಟ್ಟಿದ್ದೇನೆ ಅಂತ. ಹಾಗೆ ಅಮ್ಮನವರು ಎಲ್ಲವನ್ನೂ ತಾನೇ ಮಾಡ್ತಾ ನಮ್ಮನ್ನು ಒಂದು ನಿಮಿತ್ತವಾಗಿಟ್ಟಿದ್ದಾಳೆ ಅಂತಲೇ ನಾನು ಭಾವಿಸಿದ್ದೇನೆ. ಈಗ 4 ವರ್ಷಗಳ ಕೆಳಗೆ ಶೃಂಗೇರಿಯಲ್ಲಿ ಚರಿತ್ರೆಯಲ್ಲೇ ಒಂದು ಅದ್ಭುತವಾದಂತಹ ಐತಚಂಡಿ ಮಹಾಯಾಗ ನಡೆಯಿತು. ಆಗ ಯಾರೋ ಕೇಳಿದರು, ಇಷ್ಟು ದೊಡ್ಡ ಯಾಗ ತಾವು ಮಾಡಿಸಿದ್ದೀರಿ, ಬಹಳ ದೊಡ್ಡ ಕೆಲಸ ಮಾಡಿದ್ದೀರಿ ಅಂತ ನಾನು ಹೇಳಿದೆ. ಈ ಯಾಗವನ್ನು ಮಾಡಿಸುವುದಕ್ಕೆ ನನಗೊಬ್ಬನಿಗೆ ಯೋಗ್ಯತೆ ಇದೆ ಅಂತ ನಾನು ಎಂದೂ ಭಾವಿಸಿರಲಿಲ್ಲ. ನಮ್ಮ ಹಿಂದಿನ ಗುರುಗಳು ಎಲ್ಲವರಿಗೂ ಅಂಥ ಯೋಗ್ಯತೆ ಇದ್ದೇ ಇತ್ತು, ಆದರೆ ಆ ಹೆಸರು ನನಗೆ ಬರಲಿ ಅಂಥೇಳಿ ಅವರು ಬಿಟ್ಟಿದ್ದರು ಅಷ್ಟೇ ಅಷ್ಟೇ ಹೊರತು ಅವ್ರು ಯಾರಿಗೂ ಯೋಗ್ಯತೆ ಇಲ್ಲದೆ ನನಗೆ ಮಾತ್ರ ಯೋಗ್ಯತೆ ಇದ್ದು ನಾನು ಮಾಡಿಸಿದೆ ಏನಂತ ನಾನು ಖಂಡಿತ ತಿಳ್ಕೊಳ್ಳಿಲ್ಲ. ಅವರಲ್ಲಿದ್ದಂತಹ ಯೋಗ್ಯತೆಯಲ್ಲಿ ಲವಲೇಶವೂ ನನಗಿಲ್ಲ, ಆದರೆ ಸರಿ ಈ ಹೆಸರು ಇವನಿಗೆ ಬರಲಿ ಎಂಬ ಕಾರಣಕ್ಕಾಗಿ ಅವರು ಬಿಟ್ಟಿದ್ದು ಅಂತ ನಾನು ಭಾವಿಸಿದ್ದೇನೆ ಅಂತ. ಹಾಗೆ ನಮ್ಮ ಈ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಜಗದ್ಗುರುಗಳೆಲ್ಲವರೂ ಕೂಡ ಸರ್ವಶಕ್ತರು, ಸರ್ವರಲ್ಲೂ ವಿಶೇಷವಾದಂತಹ ಅನುಗ್ರಹ ಭಾವನೆ ಉಳ್ಳಂಥವರು. ಹಾಗೆ ನಾವು ಕೂಡ ನಿಮ್ಮಲ್ಲಿ ಅದೇ ರೀತಿಯಾದಂತಹ ಪ್ರೀತಿಯನ್ನು ಇಟ್ಟಿದ್ದೇವೆ. ಯಾತಕ್ಕೆ ಹೇಳೋಕೆ ಬಂದಿದ್ದರೆ ಈ 25 ವರ್ಷಗಳ ನಡೆಯಿರತಕ್ಕಂತಹ ಈ ಕಾರ್ಯ ಕೇವಲ ಅಮ್ಮನವರ ಸಂಕಲ್ಪದಂತೆ ನಡೆಯಿತು, ನಮ್ಮ ಗುರುಗಳವರ ಸಂಕಲ್ಪದಂತೆ ನಡೆಯಿತು. ಇದಕ್ಕೆ ನಮ್ಮ ಆ ಒಂದು ವಿದ್ಯಾರಣ್ಯರಿಗೆ ಹೇಗೆ ಆ ಹಕ್ಕಬುಕ್ಕರು ಸಹಾಯಕರಾಗಿ ನಿಂತರೋ, ಹಾಗೆ ನಮಗೆ ಗೌರಿಶಂಕರು ಸಹಾಯಕರಾಗಿ ನಿಂತು ನಾವು ಇಷ್ಟು ಸಾಧನೆಯನ್ನು ಮಾಡುವುದಕ್ಕೆ ಅವಕಾಶವಾಯಿತು. ಹಾಗಾಗಿ ಒಂದು ಹಕ್ಕಬುಕ್ಕರಿಗೆ ಯಾವ ಆಶೀರ್ವಾದ ವಿದ್ಯಾರಣ್ಯದಿಂದ ಪ್ರಾಪ್ತವಾಯಿತೋ ಅದೇ ಆಶೀರ್ವಾದ ಇಂದು ಗೌರಿಶಂಕರಿಗೂ ನಮ್ಮಿಂದ ಆಗ್ತಾ ಇದೆ. ಈ ರೀತಿಯಾಗಿ ಈ ಮಠದ ಪುರೋಭಿವೃದ್ಧಿಗೆ ನೀವೆಲ್ಲರೂ ಮಾಡತಕ್ಕಂತಹ ಒಂದು ಸಹಕಾರ ನಾವು ಅತ್ಯಂತ ತುಂಬು ಹೃದಯದಿಂದ ಅದನ್ನು ಸ್ವೀಕರಿಸ್ತಿದ್ದೇವೆ. ಮುಂದೂ ಸಹ ನಿಮ್ಮಿಂದ ಇದೇ ಸಹಕಾರವನ್ನು ಅಪೇಕ್ಷಿಸ್ತೇವೆ. ಈ ಮಠ ಇದೇ ರೀತಿಯಾಗಿ ಸರ್ವರಿಗೂ ಕೂಡ ಧರ್ಮ ಮಾರ್ಗವನ್ನು ತೋರಿಸುತ್ತಾ ನಿರಂತರವಾಗಿ ಬೆಳೆಯಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಆಶೀರ್ವಾದಗಳನ್ನು ತಿಳಿಸ್ತಾ ನಮ್ಮ ಶೃಂಗೇರಿಯ ಜನತೆ ಅತ್ಯಂತವಾದ ಶ್ರದ್ಧೆಯಿಂದ ಭಕ್ತಿಯಿಂದ ಈ ರಜತ ಮಹೋತ್ಸವವನ್ನು ಆಚರಿಸಬೇಕು ಅಂತ ಸಂಕಲ್ಪಿಸಿ ಗೌರಿಶಂಕರ್ ಅವರ ನೇತೃತ್ವದಲ್ಲಿ ಬಹಳ ಸಮಂಜಸವಾಗಿ ನಡೆಸ್ತು ಅನ್ನೋದಕ್ಕಾಗಿ ಈ ನಮ್ಮ ಶೃಂಗೇರಿಯ ಜನತೆಗೆ, ವಿಶೇಷವಾಗಿ ನಮ್ಮ ಶೃಂಗೇರಿಯ ಶಾಸಕರಾದ ಜೀವರಾಜ್ ಅವರಿಗೆ ಮತ್ತು ಅವರ ಸಹಕಾರಿಗಳೆಲ್ಲವರಿಗೂ ಕೂಡ ಆಶೀರ್ವಾದವನ್ನು ಹೇಳ್ತಾ ಶೃಂಗೇರಿಗೆ ಇವತ್ತು ನಮ್ಮ ದೇಶದ ನಾನಾ ಭಾಗಗಳಿಂದ ಶಿಷ್ಯರುಗಳು ಬಂದಿದ್ದಾರೆ. ಅವರೆಲ್ಲರೂ ಕೂಡ ತಿರ್ಗಾ ಇನ್ನೊಂದು 15-20 ದಿವಸಕ್ಕೆ ಪುನಃ ಇಲ್ಲಿ ಬರಬೇಕಾದಂತಹ ಸಂದರ್ಭ ಇದೆ ಅಂತ ಅನ್ನೋದನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ನನ್ನ ಆಶೀರ್ವಾದವನ್ನು ತಿಳಿಸಿ ಈ ಪ್ರವಚನವನ್ನು ಇಲ್ಲಿ ಮುಕ್ತಾಯ ಮಾಡ್ತಿದ್ದೇನೆ. ಹರ ನಮಃ ಪಾರ್ವತೀಪತಯೇ, ಹರ ಹರ ಮಹಾದೇವ.